ಹಿರಿಯ ನಟ ಕಲಾ ತಪಸ್ವಿ ರಾಜೇಶ್ ಅವರು ವಿಧಿವಶುರಾಗಿದ್ದು ಅವರ ಪಾರ್ಥಿವ ಶರೀರವನ್ನು ಇದೀಗ ಖಾಸಗಿ ಆಸ್ಪತ್ರೆಯ ಮುಖಾಂತರವಾಗಿ ಅವರ ನಿವಾಸಕ್ಕೆ ತೆಗೆದುಕೊಂಡು ಬರಲಾಗ್ತಾ ಇದೆ ವಿದ್ಯಾರಣ್ಯಪುರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದ್ದು ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಸಿನಿಮಾ ಗಣ್ಯರು ಅವರ ಸಮಕಾಲೀನ ನಟರು ನಟಿಯರು ತಂತ್ರಜ್ಞರು ಎಲ್ಲರೂ ಕೂಡ ಬಂದು ಅವರಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾರೆ ಆ ನಂತರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಕುಟುಂಬಸ್ಥರು ಮಾಡಿಕೊಳ್ತಾರೆ ಸದ್ಯ ಅವರ ನಿವಾಸಕ್ಕೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಪಾರ್ಥಿವ ಶರೀರ ಬರುತ್ತೆ ಈಗಾಗಲೇ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರ ಹೊರಟಿದೆ ಅರ್ಜುನ್ ಸರ್ಜಾ ಅವರ ಮಾವ ರಾಜೇಶ್ ಇನ್ನಿಲ್ಲ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಖ್ಯಾತಿಯನ್ನ ಗಳಿಸಿದ ರಾಜೇಶ್ ಇನ್ನು ನೆನಪು ಮಾತ್ರ ಒಂದು ತಿಂಗಳ ಕಾಲ ನಮ್ಮ ಎಲ್ಲರೊಡನೆ ಬೆರೆತು ವಿದ್ಯಾರಣ್ಯಪುರ ಮತ್ತು ಸಾಕಾರ್ ನಗರ ಎಲ್ಲ ಅಕ್ಕಪಕ್ಕ ನಿವಾಸಿಗಳ ಎಲ್ಲರನ್ನು ಭೇಟಿ ಮಾಡಿ ಈ ವಂತಿಗೆ ಹಣವನ್ನು ವಸೂಲಿ ಮಾಡಿ ದೇವಸ್ಥಾನ ಕಟ್ಟೋದಕ್ಕೆ ಭಾಳ ಶ್ರಮ ಮಾಡಿದರು ಅವರು ಮಹಾನ್ ಬಾಬಾ ದೈವಭಕ್ತರು ಅವರು ಅವರ ಶ್ರೀಮತಿಯವರು ಇಬ್ಬರೂ ಅಷ್ಟೆ ಯಾವಾಗಲೂ ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರು ಅವರು ಬಾಬಾನ ಸ್ಮರಿಸ್ಕೊಂಡೇ ಎಲ್ಲ ಕೆಲಸಗಳನ್ನು ಮಾಡ್ತಿದ್ವಿ ಅವ್ರ ನೇತೃತ್ವದಲ್ಲಿ ಎಲ್ಲ ಆ ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಪೂರ್ಣಗೊಳಿಸಿದ್ದೀವಿ ಅವರಿಗೆ ದೇವ್ರಿಗೆ ಅವ್ರದೇ ಅವರ ಇದಕ್ಕೆ ಶಾಂತಿ ಸಿಗಲಿ ಅವರ ಆತ್ಮಕ್ಕೆ ಅಂತೇಳಿ ನಾವು ದೇವರೆಲ್ಲ ಈ ಸಮಯದಲ್ಲಿ ಬೇಡ್ಕೊಳ್ತೀವಿ ಎರಡು ಸಾವಿರದ ಒಂಬತ್ತರಲ್ಲಿ ನಾವೆಲ್ಲ ವಿದ್ಯಾರ್ಥ್ಯಪುರ ನಿವಾಸಿಗಳು ಅವರು ಜಿ ಕೆ ವಿಕಲ್ಲಿ ವಾಕ್ ಮಾಡ್ತಾಯಿದ್ರು ನಿರಂತರವಾಗಿ ಇಲ್ಲಿಗೆ ಬಂದಾಗಲಿಂದ ಎರಡು ಸ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಇಲ್ಲಿ ಮನೆ ಮಾಡಿ ಬಂದಾಗಲಿಂದ ಅವರು ಜಿ ಕೆ ಕೆನಲ್ಲಿ ನಿರಂತರವಾಗಿ ವಾಕ್ ಮಾಡ್ತಾಯಿದ್ರು ಇದ್ರು ಎಲ್ಲ ನಿವಾಸಿಗಳ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿದ್ದರು ನಾವೆಲ್ಲ ಹದಿನೈದು ಜನ ಒಂದು ಕುಟುಂಬದ ರೀತಿಯಲ್ಲಿ ನಾವು ಒಂದು ಟ್ರಸ್ಟನ್ನು ವಾಕಿಂಗ್ ಮಾಡಬೇಕಾದ್ರೆ ನಾವು ಟ್ರಸ್ಟ್ ಮಾಡೋಣ ಒಂದು ಬಾಬಾ ಮಂದಿರ ನಿರ್ಮಾಣ ಮಾಡೋಣ ಅಂಥೇಳಿ ಚರ್ಚೆ ಮಾಡಿದ್ವಿ ಅವಾಗ ಎಲ್ಲರೂ ಸಂಸ್ಥಾಪಕ ಟ್ರಸ್ಟ್ಗಳಾದ್ವಿ ರಾಜೇಶ್ ಅವರು ಅತ್ಯಂತ ಹಿರಿಯರು ನಮ್ಮಲ್ಲಿ ಅವರು ಗೌರವಾಧ್ಯಕ್ಷರಾಗಿ ಅವತ್ತಿನಿಂದ ಇವತ್ತಿನವರೆಗೂ ಮುಂದುವರೆದಿದ್ದಾರೆ ಬಾಬಾ ಮಂದಿರದ ಆರಂಭದಿಂದ ಅಡಿಪಾಯ ಹಾಕೋದ್ರಿಂದ ಇವತ್ತಿನವರೆಗೂ ಪ್ರತಿ ಹಂತದಲ್ಲಿ ಅವರು ಖುದ್ದಾಗಿ ಬಂದು ದೇಣಿಗೆಯನ್ನು ಅವರು ಸಹ ಕೊಟ್ಟು ಸಂಗ್ರಹ ಮಾಡೋದಿರಲಿ ಬಾಬಾ ಮಂದಿರದಲ್ಲಿ ನಡೀತಕ್ಕಂತಹ ಸಾಮಾಜಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣವಾಗಿ ಇದ್ದರು ಬಾಬಾ ಮಂದಿರ ಟ್ರಸ್ಟ್ನ ಎಲ್ಲ ಮೀಟಿಂಗ್ಗಳಲ್ಲೂ ಸಹ ಅವರು ಹಾಜರಿರ್ತಿದ್ರು ಅತ್ಯಂತ ಪ್ರಾಮಾಣಿಕತೆ ಹಾಲಿನಂಥ ಮನಸ್ಸು ಚಿತ್ರರಂಗದಲ್ಲಿ ಅವರು ಬಹಳ ಬಗೆ ತನ್ಮೆಯಾಗಿದ್ದರು ಪ್ರತಿಯೊಂದು ಪಾತ್ರಗಳಲ್ಲಿ ಅವರು ದೈವ ರೀತಿಯ ರೂಪ ಕಾಣ್ತಾಯಿದ್ರು ಆಮೇಲೆ ಕಲಿಯುಗ ಕಾಸಿರ ಕೈಲಾಸ ದುಡ್ಡೇ ದೊಡ್ಡಪ್ಪ ಈ ಪಾತ್ರಗಳವರು ನೋಡ್ತಾ ಇದ್ದರೆ ಆ ಭಾವನೆ ನಿಜವಾದ ಸಂಸಾರದಲ್ಲಿ ಈ ಜನಗಳಿಗೆ ಮೆಚ್ಚಿರುವಂತಹ ಜನ ಸಂಸಾರಕ್ಕೆ ಪ್ರಪಂಚದಲ್ಲಿರುವ ಪ್ರತಿಯೊಂದು ಜನಾಂಗಕ್ಕೆ ತಿಳಿಯುವಂತಹ ಕಥೆನ ನೀಡಿದರು ಪಾಪ ಅಂತಹ ವ್ಯಕ್ತಿ ಕಳೆದ ವಾರ ನಾನು ಪಾಪ ಸುಮಾರು ಹೊತ್ತು ಅವ್ರ ಮನೆಯಲ್ಲೇ ಕೂತ್ಕೊಂಡು ಮಾತಾಡಿದಾಗ ಬೇಜಾರಾಗುತ್ತೆ ಮೇಷ್ಟ್ರೆ ಹೋಗಬೇಡಿ ನನ್ನ ಜೊತೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಅಂತಂದ್ರು ಕೂತಿದ್ದೆ ಸುಮಾರು ಹೊತ್ತು ಮಾತಾಡಿ ಆಮೇಲೆ ಅವ್ರನ್ನ ಸ್ವಾಮಿಯಿಂದ ಮೇಷ್ಟ್ರಿಗೆ ಹಣ್ಣು ಕೊಡು ಮಾಸ್ಟ್ರಿಗೆ ಹಣ್ಣು ಕೊಡು ಹಣ್ಣು ಕೊಡು ಅಂತ ಮನೆ ಮಗಳಿಗೆ ಹೇಳಿದರು ಆ ಮಗಳು ಪಾಪ ಹಣ್ಣು ತಂದು ಕೊಟ್ಟರು ನಾನು ತಿನ್ನಿ ಇಲ್ಲ ನಿಮ್ಮ ಜೊತೆನೆ ಕೂತೀನಿ ಅವರ ಸ್ನೇಹಿತರು ಮತ್ತು ಸಾಯಿಬಾಬಾ ಟ್ರಸ್ಟ್ನ ಸದಸ್ಯರುಗಳು ಮಾತನಾಡ್ತಾ ಇದ್ರು ದೇವರ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ಹೊಂದಿದ್ರು ಆ ದೇವಸ್ಥಾನ ನಿರ್ಮಾಣಕ್ಕಾಗಿ ಅವರು ಯಾವ ರೀತಿ ದೇಣಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ದರು ಈಗ ಆ ಆ ಒಂದು ದೇವಸ್ಥಾನ ಅವರ ಆಸೆಯಂತೆ ಹೇಗೆ ಸಿದ್ಧವಾಗಿದೆ ಎಲ್ಲದರ ಬಗ್ಗೆಯೂ ಮಾತನಾಡ್ತಾ ಇದ್ರು ಮತ್ತು ಇತ್ತೀಚೆಗಷ್ಟೇ ಅವ್ರನ್ನ ಭೇಟಿ ಮಾಡಿದೆ ಕೆಲ ಹೊತ್ತುಗಳ ಕಾಲ ಅವರ ಜೊತೆ ಕುಳಿತು ಚರ್ಚೆಯನ್ನು ನಡೆಸಿದ್ದೆ ಆ ನೆನಪುಗಳು ಇನ್ನೂ ನೆನಪಾಗೆ ಉಳಿದು ಹೋಗುತ್ತೆ ಅನ್ನುವಂತಹ ನೋವನ್ನು ವ್ಯಕ್ತಪಡಿಸ್ತಾ ಇದ್ರು ಅವರ ಸ್ನೇಹಿತರು ಸದ್ಯ ಅವರ ನಿವಾಸದ ಮುಂಭಾಗ ಸ್ನೇಹಿತರೆಲ್ಲರೂ ಕೂಡ ಧಾವಿಸಿದ್ದಾರೆ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ